ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಏನಪ್ಪ ಅಂದರೆ, ನನ್ನ ತಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ನನ್ನ ಸೀರೆ ಕಲೆಕ್ಷನ್ಸ್ ಅಂತ. ಸೀರೆ ಕಲೆಕ್ಷನ್ಸ್ ಅಂತ ಅಂದರೆ ಏನು ಅಷ್ಟಾಗಿ ಏನು ಕಲೆಕ್ಷನ್ಸ್ ಇಲ್ಲ, ಒಂದು ಸ್ವಲ್ಪ ಇದೆ, ಎಲ್ಲ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಹಾಗೆ ಸ್ವಲ್ಪ ಗಾಡ್ರೇಜ್ ಎಲ್ಲ ಕ್ಲೀನ್ ಮಾಡೋದಿತ್ತು, ಸ್ವಲ್ಪ ಮಡಚೋದಿತ್ತು, ಹಾಗಾಗಿ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡು ಆಮೇಲೆ ತೆಗೆದಿಡೋಣ ಅಂಥೇಳಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಸೀರೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ. ಈ ಸೀರೆಯಲ್ಲಿ ನಾನು ಒಂದು ಎರಡು ಮೂರು ಸೀರೆ ನಾನು ತೊಗೊಂಡಿರೋದು ಬಿಟ್ಟರೆ ಇನ್ನು ಉಳ್ಕಿದ್ದೆಲ್ಲ ನಮ್ಮಮ್ಮನದೇ ಸೀರೆ ಅಷ್ಟು. ಅಂದರೆ ನನ್ನ ಅಮ್ಮನ ಹತ್ರನೇ ಇಸ್ಕೊಂಡಿರೋದು, ಮುಂಚೆ ಇದ್ದಿದ್ದ ಸೀರೆಗಳೇ ಇವಾಗಿರೋದು. ಇವಾಗ ರೀಸೆಂಟಾಗಿ ಅಂದರೆ ಸ್ವಲ್ಪ ನಾನು ಒಂದು ಎರಡು ಮೂರು ಸೀರೆ ತೊಗೊಂಡಿದ್ದೀನಿ, ಬಿಟ್ಟರೆ ಎಲ್ಲ ಅಮ್ಮನ ಸೀರೆನೇ. ಕಾಸ್ಟ್ಲಿ ಸೀರೆ ಅಂತ ಎಲ್ಲ ಎಲ್ಲ ನಾರ್ಮಲ್ ರೇಟಿನ ಸೀರೆನೇ ಇರೋದು ನನ್ನ ಹತ್ರ. ನನಗೆ ರೇಟ್ ಏನು ಅಷ್ಟೇನು ನೆನಪಿಲ್ಲ ಯಾವ್ಯಾವ ಸೀರೆದು ಎಷ್ಟು ಅಂತ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಬನ್ನಿ ತೋರಿಸ್ತೀನಿ. ಹಾಗೆ ಹೆಂಗೆ ಗಡ್ಜೊಳಗೆ ಮಡ್ಚಿರೋವಿದ್ವೋ ಹಾಗೆ ತೆಗ್ದು ತೆಗ್ದು ಇಟ್ಟಿದ್ದೀನಿ. ಹಾಗೆ ಒಂದೊಂದೇ ಬೇಗ ಬೇಗ ತೋರಿಸ್ಕೊಳ್ತಾ ಹೋಗ್ತೀನಿ ನಿಮ್ಮ ಜೊತೆ. ಇದು ಬಂದು ನೋಡಿ, ಉಲ್ಟಾ ಆಗಿಬಿಟ್ಟಿದೆ ಸೀರೆ. ನಾನು ಜಾಸ್ತಿ ಸೀರೆನ ಯೂಸ್ ಮಾಡಲ್ಲ, ನಾನು ಸೀರೆ ಉಟ್ಕೊಳ್ಳೋಕ್ಕೆ ಬರಲ್ಲ ನನಗೆ. ಹಾಗಾಗಿ ನಾನು ಮತ್ತೆ ಉಟ್ಕೋಬೇಕು ಅಂದರೆ ನಾನು ಬೇರೆಯವ್ರ ಹತ್ರ ಹೋಗ್ಬೇಕಾಗತ್ತೆ ಉಡಿಸ್ಕೋಬೇಕು ಅಂದರೆ ಸೀರೆ. ಹಾಗಾಗಿ ನೋಡಿ, ಇದು ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿದೆ ಸೀರೆ. ಜಾಸ್ತಿ ನನ್ನ ಸೀರೆಗಳು ಬಂದುಬಿಟ್ಟು ಜಾಸ್ತಿ ಗ್ರೀನಲ್ಲೇ ಇರೋದು ನನಗೆ. ನೋಡಿ, ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿದೆ ಇದು ಸ್ಯಾರಿ. ಇದ್ರೂ ರೇಟ್ ಎಲ್ಲ ಅಮ್ಮಂಗೆ ಗೊತ್ತು, ನಾನು ಅಲ್ಲಿಂದನೇ ಇಸ್ಕೊಂಡು ಬಂದಿರೋದು. ಅವಾಗಿನ ಸೀರೆಗಳು, ಅಮ್ಮನ ಸೀರೆಗಳು ಇನ್ನೂ ತುಂಬ ಇದ್ದಾವೆ. ನಾನು ಇಲ್ಲಿ ತೆಗ್ದಿರೋದು ಬಿಟ್ಟು ಇನ್ನೂ ತುಂಬ ಸೀರೆ ಇದ್ದಾವೆ, ಎಲ್ಲ ತೆಗ್ದು ಸ್ವಲ್ಪ ಕಟ್ಟಿ ಇಟ್ಬಿಟ್ಟಿದ್ದೀನಿ. ತುಂಬ ಸೀರೆಗಳಾಗ್ತವೆ ಅಂತ, ಜಾಸ್ತಿ ಸೀರೆ ಉಡಲ್ವಲ್ಲ ಹಾಗಾಗಿ. ನೆಕ್ಸ್ಟು ಬಂದು ಇದು, ಇದು ಕೂಡ ಗ್ರೀನ್ ಸ್ಯಾರಿನೇ, ನೋಡ್ಬೋದು ನೀವು. ಅಂದರೆ ಒಂಥರ ಮೆಂತೆ ಕಲರಲ್ಲಿ ಕಾಟನ್ ಸೀರೆ ನೋಡಿ. ಇದು ಒಂಥರ ನೆಕ್ಸ್ಟು, ಇದೊಂದು ಗ್ರೀನ್ ಸ್ಯಾರಿ ನೋಡ್ಬೋದು. ಇದು ಬಂದು ಬ್ಲೂ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಬಂದುಬಿಟ್ಟು, ಇದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ಸ್ಯಾರಿ ನೋಡಿ, ಈ ಥರ ಇದೆ. ಫುಲ್ಲು ಡೀಟೇಲಾಗಿ ಬಿಚ್ಚಿ ಏನು ತೋರ್ಸೋಕ್ಕೆ ಹೋಗಿಲ್ಲ, ಯಾವಾಗಾದರೂ ಸೀರೆಗಳು ಉಟ್ಕೊಂಡಾಗ ತೋರಿಸ್ತೀನಿ ನಿಮಗೆ. ನಾನು ಸೀರೆ ಉಡೋದು ಕಮ್ಮಿ, ಜಾಸ್ತಿ ಮತ್ತು ಬೇರೆಯವ್ರ ಹತ್ರನೇ ಉಡ್ಸ್ಕೊಳಕ್ಕೆ ಹೋಗ್ಬೇಕಲ್ಲ, ಮತ್ತೇನು ಹೋಗೋದು ಅಂತ. ನಾನು ಯಾವುದೇ ಫಂಕ್ಷನಿಗೆ ಹೋದರೂ ಜಾಸ್ತಿ ನಾನು ಡ್ರೆಸ್ಗಳನ್ನೇ ವೇರ್ ಮಾಡ್ತೀನಿ, ಸೀರೆ ಅಷ್ಟಾಗಿ ವೇರ್ ಮಾಡಲ್ಲ. ಇದು ನೋಡಿ, ಪರ್ಪಲ್ ಕಲರಲ್ಲಿದೆ, ಪರ್ಪಲ್ಲು ಮತ್ತು ಮೆಂತೆ ಕಲರಲ್ಲಿದೆ. ಇದು ಒಂಥರ ನೋಡಿ, ಹಾಗೇ ಇದು ಸ್ಯಾರಿ. ನಾನು ಇವಾಗ ತೋರಿಸಿದ್ನಲ್ಲ ಸ್ಯಾರಿ, ಅದರಲ್ಲಿ ಎಲ್ಲ ಒಂದೊಂದ್ಸಲ ಉಟ್ಕೊಂಡಿರೋದೆ ಸೀರೆಗಳು ನೋಡಿ. ಇದು ಒಂದು, ಇದು ಹೊಸದಿನ್ನು, ಇದನ್ನು ಓಪನ್ ಮಾಡಿಲ್ಲ ಕವರು, ಇದರಲ್ಲಿ ನ್ಯೂಸ್ ಪೇಪರ್ ಕವರ್ ಕೂಡ ಹಾಗೆ ಇದೆ. ಇದನ್ನು ಅಮ್ಮ ಕೊಟ್ಟಿದ್ದೆ ನೋಡಿ. ನೆಕ್ಸ್ಟು ಇದು, ಇದು ಬಂದು ಅಲ್ಲಿ ಹೊರಗಡೆ ಮಕ್ಳದ್ದು ತುಂಬ ಗಲಾಟೆ, ಆಟ ಆಡ್ತಾ ಇದ್ದಾರೆ.
ಇದು ಬಂದು ಗೋಲ್ಡ್ ಮತ್ತೆ ರೆಡ್ ಕಾಂಬಿನೇಷನ್ ಅಲ್ಲಿ ಇದೆ ನೋಡ್ಬೋದು ನೀವು. ಇದು ಕೂಡ ಅಮ್ಮಂದೇ ಸ್ಯಾರಿ. ಅಮ್ಮ ಇದನ್ನ ಒಂದು ನನಗೆ ನೆನಪಿರೋ ಹಂಗೆ ನಾನು ತುಂಬ ಚಿಕ್ಕೋಳಿದ್ದೆ ಆ ಟೈಮಲ್ಲಿ ತೊಗೊಂಡಿದ್ರು ಇದನ್ನ. ಈ ಥರ ಬಾರ್ಡ್ರ್ ಕೂಡ ಇದೆ ಇದಕ್ಕೆ ನೋಡಿ. ಈ ಯಾವ ಸೀರೆಗಳಿಗೂ ನಾನು ಜಾಸ್ತಿ ಬ್ಲೌಸೇ ಹೊಲ್ಸಕ್ಕೆ ಹೋಗಿಲ್ಲ, ಒಂದೆರಡು ಮೂರು ಸೀರೆಗಳಿಗೆ ಮಾತ್ರ ಬ್ಲೌಸು ಹೊಲ್ಸ್ಕೊಂಡಿದ್ದೀನಿ ನೋಡಿ. ಗೋಲ್ಡ್ ಮತ್ತು ರೆಡ್ ಗ್ರೀನ್ ಇದರಲ್ಲಿ ಬಾರ್ಡ್ರಿಗೆ ಡಿಸೈನ್ ಇದೆ ನೋಡಿ. ಇದು ಬಂದು ಸೀರೆ ಸೆರಗು. ಉಟ್ಕೊಂಡಾಗ ತೋರಿಸ್ತೀನಿ ಯಾವಾಗಾದರೂ ನಿಮಗೆ. ನೆಕ್ಸ್ಟು ಬಂದು ಇದು, ಇದಂತೂ ಫುಲ್ಲು ಮುದ್ದೆ ಮುದ್ದೆ ಥರ ಆಗಿಬಿಟ್ಟಿದೆ. ಐರನ್ ಮಾಡಬೇಕು ಚೆನ್ನಾಗಿ, ಚೆನ್ನಾಗಿ ಐರನ್ ಮಾಡಿದ್ರೆ ಚೆನ್ನಾಗಾಗತ್ತೆ ನೋಡಿ. ಇದು ಒಂಥರ ಮೆರೂನ್ ಕಲರು, ತುಂಬ ಚೆನ್ನಾಗಿದೆ ಈ ಸೀರೆ, ತುಂಬ ಇಷ್ಟ ನನಗೆ. ಇದನ್ನು ಒಂದೆರಡು ಮೂರು ಟೈಮ್ ಅಂತೂ ನಾನು ಉಟ್ಕೊಂಡಿದ್ದೀನಿ. ಹಾಗೇ ಇದು ಬಂದು ಇದು ನೋಡಿ, ಇದು ತುಂಬ ಚೆನ್ನಾಗಿದೆ ಸೀರೆ. ಈ ಥರ ಗ್ರೀನು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಇದು ರೇಷ್ಮೆ ಸೀರೆ ಥರ ನೋಡಿ, ಕೂಡ ತುಂಬ ಚೆನ್ನಾಗಿದೆ ಈ ಸೀರೆನೂ. ನನಗೆ ತುಂಬ ಇಷ್ಟ. ಅಲ್ಲಿ ಒಂದು ಸ್ಮಾಲ್ ಸೈಜ್ದು ಫೋಟೋ ಇದೆ ನೋಡಿ, ಆ ಫೋಟೋದಲ್ಲಿ ಇದೇ ಸ್ಯಾರಿನೇ ನಾನು ವೇರ್ ಮಾಡಿರೋದು. ನೆಕ್ಸ್ಟು ನೆಕ್ಸ್ಟು ಈ ಸ್ಯಾರಿ ನೋಡ್ಬೋದು. ಇದು ಬಂದು ಬ್ಲೂ 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 ಸ್ಕೈ ಬ್ಲೂ ಮತ್ತು ಈ ಬ್ಲೂ ಎರಡು ಮಿಕ್ಸ್ ಇದೆ. ಇದನ್ನಂತೂ ಒಂದ್ಸಲನೂ ವೇರ್ ಮಾಡಿಲ್ಲ ನಾನು. ಇದು ಅವಾಗೆಲ್ಲ ಟ್ರೆಂಡ್ ಇತ್ತು ಸ್ಯಾರಿ. ಇದು ನಾನೇ ತೊಗೊಂಡಿದ್ದು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಅಂಥೇಳಿ ನಾನು ತೊಗೊಂಡಿದ್ದ ಸೀರೆ. ಒಂದು ಸಲನೂ ವೇರ್ ಮಾಡಿಲ್ಲ. ವೇರ್ ಮಾಡಬೇಕು ಸ್ಯಾರಿ ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಈ ಸ್ಯಾರಿ, ಇದನ್ನೆಲ್ಲ ಮಡಚಿಡಬೇಕು ಸ್ವಲ್ಪ. ಇದು ಕೂಡ ಗ್ರೀನ್ ಸ್ಯಾರಿನೇ, ಇದು ಅಮ್ಮಂದೇ ಸ್ಯಾರಿ. ಇದು ಯಾವಾಗಿಂದ ಅಂತ ನೆನಪಿಲ್ಲ. ಇದು ಒಂದು ಸ್ಯಾರಿ ನಾನೇ ತೊಗೊಂಡಿರೋದು, ಪಿಂಕು ಮತ್ತು ಬ್ಲೂ. ಇದನ್ನು ಕೂಡ ನಾನು ಫಸ್ಟ್ ದೀಪಾವಳಿಗೆ ಅಂತ ನಾನು ನಮ್ಮ ಅತ್ತಿಗೆ ಒಂದೇ ಥರದ್ದು ತೊಗೊಂಡಿದ್ವಿ. ಇಬ್ಬರಿಗೂ ಒಂದೇ ಥರದ್ದು ತೊಗೊಂಡು ಒಂದೇ ಥರ ಬ್ಲೌಸ್ ಹೊಲಿಸ್ಕೊಂಡಿದ್ವಿ. ಅವ್ರ ಹತ್ರನೂ ಈ ಥರದ್ದೇ ಇದೆ, ನನ್ನ ಹತ್ರನೂ ಇದೇ ಥರನೇ ಇದೆ. ನೆಕ್ಸ್ಟು ಇದು ಬಂದು ಗೋಲ್ಡ್ ಸ್ಯಾರಿ ನೋಡಿ. ಒಂಥರದ್ದು ರೇಷ್ಮೆ ಸ್ಯಾರಿ ಥರದ್ದು. ಅಲ್ಲಿ ನಮ್ಮ ಹಸ್ಬೆಂಡ್ಗೆ ನಾನು ಫೋಟೋ ತೆಗೆಸ್ಕೊಂಡಿದ್ದೀವಿ ನೋಡಿ, ಕಾಣಿಸತ್ತೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಫೋಟೋದಲ್ಲಿ ಇದೇ ಸ್ಯಾರಿನೇ ವೇರ್ ಮಾಡಿರೋದು. ನೆಕ್ಸ್ಟು ಇದು ಬಂದು ಪ್ಲೇನ್ ಸ್ಯಾರಿ ಇದು ನೋಡ್ಬೋದು. ಅಪೋಸಿಟ್ ಬ್ಲೌಸ್ ಬರುತ್ತೆ ಇದಕ್ಕೆ. ಇದು ಬಂದು ನಮ್ಮ ಆಂಟಿ ಕೊಡ್ತಿರೋದು. ಈ ಸೀರೆದು ಕೂಡ ಇನ್ನು ಬ್ಲೌಸ್ ಹೊಲಿಸಿಲ್ಲ. ಫುಲ್ಲು ತೆಳ್ಳಗಿದೆ ಸ್ಯಾರಿ, ಚೆನ್ನಾಗಿದೆ. ಇದನ್ನು ಲಕ್ಷ್ಮೀ ಪೂಜೆಗೆ ತಗೊಂಡಿದ್ದು ನಾನು. ನೆಕ್ಸ್ಟು ಇದು ಬಂದು ಗ್ರೀನು ಮತ್ತು ಈ ಥರ ಇದೆ ನೋಡಿ. ಇದು ಅಷ್ಟೇ ಅಮ್ಮ ಕೊಟ್ಟಿರೋದು. ನೆಕ್ಸ್ಟು ಇದು ಇದು ನಾರ್ಮಲ್ ಸ್ಯಾರಿ ನೋಡ್ಬೋದು, ಕೇಸರಿ
ಪೇಸ್ಟ್ ಕಲರ್ ಇದೆ, ಇದನ್ನು ಅಷ್ಟೇ ಅಮ್ಮ ಕೊಟ್ಟಿರೋದು. ಎಲ್ಲ ಮಡಚಿ ಇಡ್ಬೇಕು ಆಮೇಲೆ. ಇದು ಒಂದು ಸೀರೆ ನಾನೇ ತೊಗೊಂಡಿದ್ದು. ಫಸ್ಟ್ ನಾನು ದೀಪಾವಳಿಗೆ ಸ್ಯಾರಿ ತೊಗೊಂಡಿರ್ತೀನಿ. ಯಾಕೆ ಅಂತಂದರೆ ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಲ್ವಾ, ಹಾಗಾಗಿ ಲಕ್ಷ್ಮೀ ಪೂಜೆಗೆ ಉಡ್ಸೋಕ್ಕೆ ಅಂತ ತೊಗೊಂಡಿರ್ತೀನಿ ದೇವರಿಗೆ. ಇದು ಏನಾಯಿತು ಅಂದರೆ, ಇದು ಈ ಕಲರ್ ನನಗೆ ಬೇಕು ಅಂತ ತೊಗೊಂಡೆ. ಅಂದರೆ ಮತ್ತೆ ಕಪ್ಪು ನೀಲಿ ದೇವರಿಗೆ ಉಡಿಸ್ಬಾರ್ದು ಅಂತ ಹೇಳಿದ್ರು. ಆಮೇಲೆ ಮತ್ತೆ ಬೇರೆ ಸೀರೆ ತೊಗೊಂಡು ಮತ್ತೆ ದೇವರಿಗೆ ಉಡಿಸಿದ್ದು. ಆಮೇಲೆ ನೆಕ್ಸ್ಟು ಇದು ಬಂದು ನನ್ನ ಮದುವೆಗಿಂತ ಮುಂಚೆ ತೊಗೊಂಡಿದ್ದು ಪ್ಲೇನ್ ಸ್ಯಾರಿ. ಅವಾಗ ತುಂಬ ಟ್ರೆಂಡಿಂಗಲ್ಲಿ ಇತ್ತಿದ್ದು, ಎಲ್ಲರೂ ಹುಡುಗಿಯರು ಇದೇ ಥರದ್ದೇ ಸ್ಯಾರಿ ತೊಗೊಳ್ತಿದ್ರು. ಆ ಟೈಮಲ್ಲಿ ನಾನು ತೊಗೊಂಡು ಇವಾಗ ಬ್ಲೌಸ್ ಹೊಲ್ಸ್ಕೊಂಡು ಉಟ್ಕೊಂಡಿದ್ದೀನಿ. ನನ್ನ ಜೊತೆಗೆ ಸ್ಯಾರಿ ತೊಗೊಂಡಿರೋರೆಲ್ಲ ಉಟ್ಕೊಂಡು ಎಲ್ಲ ಅವ್ರದ್ದೆಲ್ಲ ಹಾಳಾಗೋಗ್ಬಿಡ್ತೇನೋ ಸೀರೆ. ನನ್ನ ನೋಡಿ ಇನ್ನೂ ಹಂಗೆ ಇದೆ, ಹೊಸದಿದ್ದಂಗೆ. ಒಂದೇ ಟೈಮ್ ಉಟ್ಕೊಂಡಿರೋದು ನಾನು. ನೆಕ್ಸ್ಟು ಇದು ಒಂಥರ ಕಾಟನ್ ಸೀರೆ, ಇದನ್ನು ಅಮ್ಮ ಕೊಟ್ಟಿರೋದು. ಇವೆಲ್ಲ ಯಾವಾಗ ಉಟ್ಕೊತೀನಂತ ಗೊತ್ತಿಲ್ಲ, ಎಲ್ಲ ಹಂಗಂಗೆ ಇದೆ. ನೋಡಬೇಕು, ಎಲ್ಲ ಒಂದೊಂದ್ಸಲ ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಸೀರೆ ನೋಡಿರ್ತೀರ, ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ ನಾನು ರೀಲ್ಸ್ ಮಾಡಿ. ಇದನ್ನು ಕೂಡ ನಾನೇ ತೊಗೊಂಡಿದ್ದು. ಒಂಥರ ಇಲ್ಲ, ನಾನು ತೊಗೊಂಡಿದ್ದಲ್ಲ ಇದು. ಇದು ಅಮ್ಮ ಕೊಡಿಸಿರೋದೆ. ಅಂದರೆ ನಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು, ಮಾರಿ ಹಬ್ಬದ ಟೈಮಲ್ಲಿ ಹಬ್ಬಕ್ಕೆ ಹೋಗಿದ್ದೆ, ಆವಾಗ ಕೊಡಿಸಿದ್ದಿದ್ದು ಸೀರೆ. ನೆಕ್ಸ್ಟ್ ಲಾಸ್ಟಲ್ಲಿ ಇದೊಂದು ಸೀರೆ. ಈ ಕಲ್ಲರು ಎಲ್ಲ ಮಡಚಿಡಬೇಕು ನೋಡಿ, ಹಾಗಂಗೆ ಕೆಲವೊಂದು ಟೈಮ್ ಉಟ್ಕೊಂಡಿರ್ತೀನಲ್ಲ ಹಾಗೆ ಇಟ್ಟಿರ್ತೀನಿ, ಹಾಗೆ ಇವಾಗ ಮಡಚಿ ಗಾಡ್ರೇಜ್ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ನೋಡಿ. ಇದು ಒಂಥರ, ಇದನ್ನು ನಮ್ಮ ಆಂಟಿನೇ ಕೊಡಿಸಿರೋದು. ಅವರು ದಸರಾ ಹಬ್ಬ ಮಾಡ್ತಾರಲ್ವಾ, ಆ ಟೈಮಲ್ಲಿ ನನಗೆ ಕೊಡಿಸ್ತಾರೆ. ಇನ್ನೂ ತುಂಬ ಸೀರೆಗಳಿದ್ದಾವೆ, ಎಲ್ಲ ಮೇಲ್ಗಡೆ ಎತ್ತಿ ಇಟ್ಟಿದ್ದೀನಿ. ಅಂದರೆ ಮಾಮೂಲಿ ಸೀರೆನೇ ಡೈಲಿ ವೇರ್ ಎಲ್ಲ ಮಾಡ್ಬೋದು ಅಂತ ಆ ಥರದ ಸೀರೆಗಳು. ಒಂದೊಂದು ನಾನು ಈ ಥರ ಲಾಂಗ್ ಫ್ರಾಕು ಆ ಥರದ್ದೆಲ್ಲ ಹೊಲ್ಸ್ಕೊಂಡಿದ್ದೀನಿ ಒಂದೊಂದು ಸೀರೆದು. ಆಮೇಲೆ ಆವಾಗೂ ಅಷ್ಟೇ, ತುಂಬ ನನ್ನ ಮದುವೆಗಿಂತ ಮುಂಚೆ ಎಲ್ಲ ಜಾಸ್ತಿ ಲಂಗ ಬ್ಲೌಸೇ ಉಟ್ಕೊತಿದ್ದಿದ್ದು ನಾನು. ಆ ಟೈಮಲ್ಲಿ ಕೂಡ ತುಂಬ ಸೀರೆಗಳನ್ನ ಹೊಲ್ಸ್ಕೊಂಡು ಬಿಟ್ಟಿದ್ದೀನಿ. ಇನ್ನು ಆ ಫೋಟೋದಲ್ಲಿ ಇದೆ ಅಲ್ಲ, ಅದೊಂದು ಸೀರೆ, ಅದು ಅಲ್ಲೇ ಇರ್ಬೋದು, ತೊಗೊಂಡು ಬಂದಿಲ್ಲ ಅನಿಸತ್ತೆ. ಅದು ಒಂದು ಸೀರೆ. ಆಮೇಲೆ ಮೊನ್ನೆ ಮತ್ತೆ ಫಂಕ್ಷನಲ್ಲಿ ಉಟ್ಕೊಂಡಾಗೆ ಅದು ಒಂದು ಸೀರೆ, ಅವೆರಡು ಅಲ್ಲಿದ್ದಾವೆ. ಇನ್ನೂ ತುಂಬ ಸೀರೆಗಳಿದ್ದಾವೆ, ಜಾಸ್ತಿ ನಿಮಗೆ ತೋರಿಸೋವು. ಯಾವತ್ತಾದರೂ ಟೈಮ್ ಆದರೆ ಇಲ್ಲಿ ಮಂಚದ ಡೈಲಿ ಹಾಕಿ ಇಟ್ಬಿಟ್ಟಿದ್ದೀನಿ, ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಗಾಡ್ರೇಜಲ್ಲಿ ಅಂತೇಳಿ. ಹಾಗಾಗಿ ಯಾವತ್ತಾದರೂ ಅವನು ಹೊರಗಡೆ ತೆಗೆದ್ರೆ ಆ ಡೈಲಿ ವೇರ್ ಸ್ಯಾರಿಗಳನ್ನೆಲ್ಲ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಇಷ್ಟ ನನ್ನ ಸ್ಯಾರಿ ಕಲೆಕ್ಷನ್ಸು, ಜಾಸ್ತಿ ಏನಲ್ಲ, ಹಾಗೆ ಹೈ ರೇಟಿನ ಸೀರೆಗಳು ಯಾವೂ ಇಲ್ಲ. ನಾನು ಜಾಸ್ತಿ ಫಂಕ್ಷನ್ಸ್ಗಳಿಗೆ ಸೀರೆನೂ ವೇರ್ ಮಾಡೋದಿಲ್ಲ, ಯಾವತ್ತಾದರೂ ಒಂದೊಂದು ದಿನ ವೇರ್ ಮಾಡ್ತೀನಿ. ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.